ನಿಮಗೆಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಅನ್ಕೊಂಡು ಹೌದು ಇವತ್ತಿನ ದಿವಸ ಬಾಗೇವಾಡಿ ಗ್ರಾಮದ ಗುರು ಹಿರಿಯರು ಆಹಾ ಏನು ಮಾಡ್ಯಾರ ಏನೋ ನೀವು ಮಾತಾಡಿದ್ರೆ ಶಿವಕರ ಚರಿತ್ರೆಯನ್ನೇ ಮಾತಾಡಬೇಕು ಒಂದು ನಮ್ಮ ರಾಯಪ್ಪ ಒಂದು ಮಾತು ಮಾತಾಡಿದ ಬಂದ್ರಿಪ್ಪ ಬಂದ್ ಮಾತಾಡದ ಏನ್ ಮಾತಾಡಿದ ಅಂತ ಕೇಳಿದ್ರ ಏನ್ ಮಾತಾಡಿದ ಸಾಹೇಬ್ರೆ ನೀವೆಲ್ಲರೂ ಶಾಂತರಾದ್ರಿ ಈ ಸಾಹೇಬ್ ಕೋಳಿಯನ್ನು ಹೂರಣ ಜಾಡಿಸಿದಂಗೆ ಜಾಡಿಸಿ ನಿನ್ನಂತ ರಾಯಪ್ಪಗಳಿಗೆ ನಾ ದಿನ ಕಿಶೋರ ಹಾಕೊಡ್ತೀನಿ ಅವನಿಗೇನು ಕೋಡಿದಿನ ಸಾಹೇಬ್ರು ಹೊಡೆತ ಬಂದು ಕಾಣ್ತಿರ್ಲಿಲ್ಲ ಇಲ್ಲಿ ನಮ್ಮ ಇವರಿಗೆ ನಿಂಗಪ್ಪಣ್ಣವರು ಬಂದಾರ ನೋಡು ಅವ್ರಿಗೆ ಕೇಳು ಹೌದ ನಮ್ಮ ಹಾಡಿನೊಳಗೆ ಅಟ್ಟು ವಯಸ್ಸಾಗಿದ್ರು ನೋಡು ಅಟ್ಟು ನೀ ಹುಟ್ಟಿನಿ ಆಗಿದ್ದೀನ ನೀ ನನಗೆ ಜಾಡ್ಸ ಕಣಸ ಜಾಡ್ಸ ಹೇಳಿ ಕೇಳಿ ಸಾಹೇಬ್ರ ಮೇಳದ ತರಕಿಟ್ಕೋ ಯಾರಿಗೇನ್ ಮಾತಾಡ್ಬೇಕು ಅನ್ನೋದು ಮೊದಲು ನಿನಗೆ ಪರಿಜ್ಞಾನ ಇರಬೇಕು ಹೌದೌದು ಹೌದಿಲ್ಲ ಹಿರಿಯರು ಹೇಳ್ತಾರೆ ಶಾಣ್ಯರ ಶಿಷ್ಯ ಆಗ್ಬೇಕಾದ್ರೆ ದಡ್ಡರು ಗುರು ಆಗ್ಬಾರ್ದು ಆಗ್ಬಾರ್ದು ಹೌದು ಇದು ರಾಯಪ್ಪಂದು ಲಗ್ನ ಆದ್ಮೇಲೆ ಒಂದು 15 ದಿನ ಹೋಯ್ತು ಆಗ ಮತ್ತ ನಮ್ಮ ಸಂಪ್ರದಾಯ ಪ್ರಕಾರ ಏನ್ ಮಾಡ್ತಾರೆ ದಿವಸ ಆಗಿಂದ ಹೆಂಡತಿನ ಕರ್ಕೊಂಡು ತರಬೇಕಲ್ಲಿ ಹೋಗಿ ಆಹಾ ಏನ ಹೆಂಡತಿ ತರಬೇಕಾದ್ರೆ ಮತ್ತ ಕಡೆಯಿಂದ ಬುತ್ತಿ ಇದೆಲ್ಲ ತಗೊಂಡು ಬರ್ತಿರ್ತಾರೆ ಬೀರುಣಿಗೆ ಅಂತೇಳಿ ಹೋಳಿಗೆ ತಗೊಂಡು ಇವ ರವಾಪ ಹೇಳ್ದ ಅಪ್ಪ ನಾನೇ ನಾನು ಹೆಂಡತಿನ ಕರ್ಕೊಂಡು ಬರ್ತೀನಿ ಹೋಗಿ ಅಲ್ಲ ಅವ್ರ ಅಪ್ಪ ಹೇಳ್ದ ನೀವು ಮೌತ್ ಕೇಳ್ಕೊಂಡು ಹೋಗಂಗ ನೋಡಿ ಹೇಗಿವನಿಗೆ ಹೆಂಡತಿ ಕರೆಯೋದು ಅವನ ಕಡೆ ಹೋದ ಅವಾಗ ಹೇಳ್ತಾನೆ ಅವಾಗ ಹೇಳ್ತಾನೆ ಅವ ನಾನು ಹೋಗಿ ನಾನು ಹೆಂಡತಿ ಕರ್ಕೊಂಡು ಬರ್ತೀನಿ ನಾನೇ ಹೋಗಿ ಸ್ವಂತ ನಾನೇ ಸ್ವಂತ ಹೋಗ್ತೀನಿ ಅವನು ಸಿದ್ಧರಾಗಿನ ಕೇಳ್ತಾರೆ ಹಿಂಗ್ ಕೇಳ್ಬೇಕಿಲ್ಲ ಮತ್ತೆ ಕೇಳ ನೀವು ಯಾವ್ದು ಹೇಳದ್ರೆ ಕೇಳ್ಬೇಕಿಲ್ಲ ಇಲ್ಲಿ ಹೆಂಗಂದ್ರ ಏನಂತಾನ ಗೊತ್ತೇನು ಏನಂತಾರೆ ಏನಕ್ ಮಾತಾಡಲ್ಲ ಕರೆ ನೀ ಒಟ್ಟ ಸಿದ್ಧರ ಚರಿತ್ರೆಯೊಳಗೆ ಮಾತಾಡ ಅವ ಏನ್ ಮಾತಾಡಿದ್ ಮಾತಾಡಲಿ ಅವ ಏನ್ ಮಾತಾಡ್ತಾನ ಮಾತಾಡಲಿ ಹೌದೌದು ಅಂದ್ರೆ ಅವ್ ಒಂಜರ ಡಿಲ್ಲ ಬಿಡುದು ನನಗ ಒಂಜರ ಬಿಗಿ ಇಟ್ಟೇ ಮಾಡವಲ್ಲಿ ಇಟ್ಟೆ ಇಟ್ಟೆ ಇವನು ಮೆಟ್ಟಿ ಮಾಡಿಕೊಡು ಮಗನೇ ಇವ ನನ್ನ ಕೈಯಂತ ಇನ್ನು ಉಳಿದಂತೂ ಹೋಗ ಏನಿಲ್ಲ ಇನ್ನು ನೀವು ಬಾಳ ಮತ್ತದ ಹಾಲು ಮತ್ತದ ಎಲ್ಲ ಗುರು ಹಿರಿಯರು ಕೂಡಿರಿ ಶಾಂತದಿಂದ ಅವ ಎಟ್ಟ ಪ್ರಶ್ನೆ ಮಾಡ್ಯಾನ ಆ ಪ್ರಶ್ನೆ ಗೊತ್ತಿರ್ತೀವಿ ಏನಾದ್ರ ಭಾಗ್ಯ ಮಾತಾಡ್ಲಿ ನಾ ಮಾತಾಡ್ಬೇಡ ಹಿರಿಯರ ಹಿರಿಯ ಅವ ಯಾನೇ ಮಾತಾಡಲ್ಲ ನೀ ಮಾತಾಡ್ಬೇಡ ಅಂತ ಇರ್ಲಿ ಒಂದೇ ಪ್ರಶ್ನೆ ಅದು ನೀವು ಕೇಳಬೇಕು ಕೇಳ್ಕೊಂಡಿರ್ಬೇಕು ನಾ ಏನು ಮಾತಾಡಿದ್ರೆ ನಾ ಪ್ರಶ್ನೆ ಕೊಟ್ಟಿರ್ಬೋದ ನೋಡಿ ನಾ ಡೇಲಿ ಇದನ್ನೇ ಮಾಡ್ತೀನಿ ನಾ ಈಗ ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರೇ ಕುಂಡೇನು ಬೇಡ ಇನ್ನ ನೀವು ಎಲ್ಲರೂ ಶಾಂತ
इन शांत प्रश्न उत्तर अमोघ सिद्ध कैलास गुरु सेवेदी पार्वती अमोघ सिद्धन करकेपत्रि वर्तीसा साकु साकु जंबू बेट के हम हूं मुटार हूं कपी मुटार सीता तेजक गुरु सीवे अमोघ सिद्ध सपा रात्र जम जलसन सीता बिंदी हूवीन दुड़िया हिडको चरित्र प्रश्न उत्तर यारो गल समाज मत निम्बल विश्वास अंद्रे हटिने कर्स हटिने अमोघ सिद्ध ऋषि आड़ हसी हम वे
बेड़ी अंदर न्यारी सीढ़ी एर मातीन आग अमोघ न्यारी सीढ़ी आम एर माबिट आग नागेश अमोघ सिद्ध केकोताने मुंद नेटी अंदर केद कमोघ सिद्ध हेतन मर्ते लोक नरूटे नारायणगौड़ी जन शिव हाउदा मन ना हण्ड बेड़ बर्तेनो आग नुर्त हिड़ी मन का सेरती आग आशीर्वाद अमोघ सिद्ध मर्ते लोक बंद मेल नागरग नागेश नागरगौड़ी जन शिव अमोघ सिद्धन कण पट गुर्त हिड़ी अद्व नान गुर्त हिड़ता अंत मुपिन वेश धारण माड़ी हम अंद्र एंत सन्वेश हमद बेड रूप बदली हम हिंदी जन्म धर्म योग ऐति नोड़ नागरगौड़ बंगार तूगद मैं तूगु मनस मैं कूत तूगोत श्रीमंत की सौकार साकु बंद आ सकिन गौड़ आतन मर्त मर्त कार्य नागरगौड़ मन अन्नी ना हूल नहीं मन हिंग चालू नड़ीतुला आग बे प्रश्न ऐन कौड़ अमोघ सिद्ध यहाण अमोघ सिद्ध आशीर्वाद माद नागरगौड़ी जन शिव नन ना बर्तीन कन्े आग नान गुर्त हिड़द्र नीन आशीर्वाद माती मर्त नीन मन का सीरते आगे मत को नागरगौड़ मर्त अंत मन का सेरस प्रश्न इन इन प्रश्न ऐन केन अमोघ सिद्ध मुम्मेट गुड्डद मेले पद्मावती अरकेरी अरमन अमोघ सिद्ध मुम्मेट गुड्डद मैग आग दिन मन कारबार यार माती माया मगु मा सिद्धप दिन ताये कटिद बुद्धि तेली मैं इटको मुम्मेट गुड के हम तंदी को हाल हिडको हाल कौड़ी तक मन बरत दिवस माधुलिंग बुद्धि तंदी को मन हाल कौड़ी तक बरती तायनाल पद्मावती मन गोधी अखी हसन बिड़ी रोम कंबित ताई आ बिड़ी रोम नोड़ा दुख माता नकली पुत्र संतान आग कणीर हनि सुरसु समय माधुलिंग बंद तायन केतान ताई याक इष्ट कष्ट दुख मांडी ऐन आग मगन हेता मगु नीवी नीन हिंद यार मुंह यार बेनबूज इला अंत आग ताई माधुलिंग हेतन ताई बेगने बुद्धि तैयार कटू ना मुम्मेट कुट के हम तंदी कड़ी बेनबूज बेडको ते ऊट मातीन आग ताये पद्मावती हरूशी बुद्धि बान तैयार माँ मगु माधुलिंगू माधुलिंग बुद्धि तक मुम्मेट गुंड के बंद अंदे मुंह बुद्धि बिच इट आग मोक्षा बाट आ ऊट माड़ बाधुलिंग मुणस को आग मोक्षा हेतन याक मुणस को आग माधुलिंग मुणस को अमोघ अरवंटायतु आगे हेतन मगु नीन बेनबूज बेड़ी ऐन मुणस को मुंद कलियुगदल्लि अवतार पुरुष हुड़तार ना अगलबिड़तारेनबूज बीड बेड माधुलिंग हुटी ना अगलसी करे नन बेनबूज बीड आमोघ नोड़ मुखंड शिवरायन नामस्मरणी ना कारिका लिपि हण्ड माधुलिंग उड़ी आग माधुलिंग तंदु ताई उड़ी आग ताये पद्मावती नाकु खारिका लिपि हण्ड वे भक्षण माड़ी बहला मंदी नम बड़ी वडियार मनेतन्री हाउ हाउ
स्थिति निम्लू गुर्त नेपलस नंद आग यहां माधुली तु ताय पद्मावती उड़ी आग ते पद्मावती जाम जलक नियम निष्ठ सूर्य उदय आगो समय खारीक भक्षण मुशीन मेले मत खारीक भक्षण मतशीन मेले मत खारीक भक्षण ताशीन अंतरी नारियकू खारीक बंदार कारिक लिंबि हण्ण ताशीन अंतर पद्मावती भक्षण ಮುಂದ ಅದೇ ರೀತಿ ಧರ್ಮರು ಮೂರು ತಾಸಿನ ಅವಕಾಶ ಮೇಲೆ ಎಲ್ಲರೂ ಹುಟ್ಟಿದ್ರು ಸಮಯದೊಳಗವ್ರು ಎಲ್ಲರೂ ಮೂರ್ಮೂರು ತಾಸಿನ ಮೇಲೆ ತೋಪೋದ್ರು ಹುಟ್ಟಿ ಭೂಮಿಗೆ ಜನಿಸಿ ಬಂದ್ರು ಇದು ಚಿತ್ರ ಚರಿತ್ರೆಯಲ್ಲಿ ನೀವು ಕೇಳಿರ್ತಕ್ಕಂತ ಪ್ರಶ್ನೆಯು ಎರಡನೇದು ಇನ್ನ ಮೂರನೇದು ಒಂದು ಕೇಳಿಪ್ಪ ಅಮಾವಾಸ್ಯದ ಗುರುಶಾವಕ ಪುಷ್ಪ ಪನ್ನೀರನ ತೊಳೆದು ಹೋದಾಗ ಒಂದು ಪತ್ರಿ ತುರುಡಿ ಆಗಿದ್ದು ಭೂಮಿಗೆ ಬಿತ್ತು ಮತ್ತಲ್ಲಿ ಪಾಪ ಇತ್ತಂತೇಳಿ ಪಾದ ಬಿತ್ತು ಅಂತೇಳಿ ಪಾದ ಅದೇ ಪತ್ರಿ ಗುರುಶಾವಕ ಹೋದ ಸಮಯದೊಳಗೆ ಒಂದು ಪತ್ರಿ ಕಡಿಪಿತ್ತಲೋ ಅಂತೇಳಿ ಸೋಮಲಿಂಗ ಕೇಳಿದಾಗ ಶಿರಾಛೇದನ ಮಾಡಿ ಗುರುವಿಗೆ ಅರ್ಪಣೆ ಮಾಡಿದ ಮತ್ತೆ ಹತ್ಯಾರ ಇದ್ದಿತ್ತಲ್ಲ ಎದರ್ಲಿ ಕಡಪಿ ಶರಣರಿಗೆ ಸಿದ್ಧರಿಗೆ ಶಬ್ದನಿ ಶಸ್ತ್ರ ಹೌದು ಯಾವಾಗೂ ಹತ್ತಂಗಿಲ್ಲ ಶರಣರು ಬರೇ ಕಾಮದೃಷ್ಟಿಯಿಂದ ಕ್ರೋಧ ದೃಷ್ಟಿಯಿಂದ ಕಣ್ಣು ತೆರೆದ್ರೆ ಗಿಡಕ್ಕೆ ಬಸ್ಮ ಅಥವಾ ಗಿಡ ಬಸ್ಮ ಹತ್ತಿ ಉರಿತದ ಹಂತ ಒಬ್ಬೊಬ್ರು ಋಷಿ ಮುನಿಗಳು ಯಾರು ಆ ಇವನಿಗೆ ನಮ್ದು ಗೌತಮ ಋಷಿ ಇಂದ್ರಿಗೆ ಶಾಪ ಕೊಟ್ಟ ಭಗೀತ್ರಿ ರೋಗ ಆಗಲಿ ಹೌದ ಅವನ ಶರೀರ ತುಕುಡಿ ತುಕುಡಿಯಾಗಿ ಬಿದ್ದಿತ್ತು ಅಲ್ಲಿ ಯಾವ ಹತ್ತಾರಿದ್ದೇನು ಇದ್ದಿತ್ತಿಲ್ಲ ಶರಣರು ವಾಣಿಯಲ್ಲಿ ಶರಣರು ಶಬ್ದದಲ್ಲಿ ಹತ್ತ ಅಮೋಘ ಸಿದ್ಧ ಅಂದಂಗ ಆಗುತ್ತಿತ್ತು ಅಮೋಘ ಸಿದ್ಧ ಏನು ನುಡಿತಾನಲ್ಲ ಹಂಗಾಗ್ತಿತ್ತು ಅದಕ್ಕೆ ಶರಣರು ಸಾರ್ಯಾರ ಋಷಿ ಆಡಿದ ಮಾತು ಹುಷಿ ಹೋಗುದಿಲ್ಲ ಹೇಳ್ತ ಈ ಕಾಡದ ಸೂರ್ಯ ಈ ಕಾಡ ಬಂದಿತ್ತು ಹಂಗ ಋಷಿ ಮಾತ್ರ ಋಷಿ ಆಡಿದ ಮಾತು ಎಂದಿಗೂ ಹುಷಿ ಹೋಗಂಗಿಲ್ಲ ಯಾವ ಶಾಸ್ತ್ರನು ಅಮೋಘ ಸಿದ್ಧ ತನ್ನ ಪಾದಕಡೆ ಶಿರಾ ಛೇದನ ಮಾಡ್ಕೊಳ್ಳುತ್ತ ಬಳಸಿಲ್ಲ ಅಮೋಘ ಸಿದ್ಧರು ಯಾವ್ದಾರು ಶಾಸ್ತ್ರ ಬಳಸಿದ್ದ ಅಂದ್ರ ನಮ್ಮ ಮಠದೊಳಗಾದ್ರೂ ಕೂಡ ಆ ಶಾಸ್ತ್ರ ಸೂರ್ಯಚಂದ್ರ ಹರಿಸ್ತನಕ ನೆಲಗಂಗೆ ಒಂದು ಹರಿಸ್ತನಕ ಉಳಿತಿತ್ತು ಉಳಿತಿತ್ತು ಆದ್ರೂ ಇಲ್ಲ ಅಮೋಘ ಸಿದ್ಧ ಶಬ್ದನೇ ಶಾಸ್ತ್ರ ಮಾಡಿ ಶಿರಾ ಛೇದನ ಮಾಡ್ಕೊಂಡ ಇನ್ನ ಅದರಾಗೆ ನಾವು ಕೇಳೋದೀಗ ಅವರಿಗೆ ಏನು ಇದೇ ಚರಿತ್ರೆ ನಿಮಗೆ ಚಂದ ಹೇಳುತ್ತ ಅಮೋಘಸಿದ್ಧ ಕೈಲಾಸದಲ್ಲಿ ಗುರು ಸೇವೆ ಮಾಡ್ತಿರುವಾಗ ಪಾರ್ವತಾ ದೇವಿ ಹೇಳಿದ್ರು ನೂರ ಒಂದೊಳಗ ಪತ್ರಿ ತಂದು ಗುರು ಸೇವೆಯನ್ನು ಮಾಡ ಅಮೋಘಸಿದ್ಧ ಮರ್ತಿ ರೂಪ ಮಂಡಲನೆ ಎಲ್ಲ ತಿರುಗಾಡಿ ಜಂಬೂ ಬೆಟ್ಟಕ್ಕೆ ಹೋಗಿ ನೂರ ಒಂದಳದ ಪತ್ರಿಯನ್ನು ತಗೊಂಡು ದುರುಡಿ ತುಂಬಿಕೊಂಡು ಅವಸರವೆಂದು ಗುರು ಸೇವಕ ಬರು ಸಮಯದೊಳಗೆ ಅವನ ಪತ್ರಿ ಕಳೆದು ಬಿತ್ತು ಅಂತೇಳಿ ಅದ್ರ ಮ್ಯಾಲ ಪಾದಿಟ್ಟ ಏನೋ ಪಾಪ ಇತ್ತು ಅಂತೇಳಿ ತಿಳ್ಕೊಂಡ ಮುಂದೆ ಗುರು ಸೇವೆ ಮಾಡುತ್ತಿರುವಾಗ ಒಂದು ಪತ್ರಿ ಕಡಿಮೆ ಅಂತ ಕೇಳಿದಾಗ ಶಿರಾನಿ ಅರ್ಪಣೆ ಮಾಡಿದ ಶಿರಾಛೇದನ ಮಾಡಿ ಅರ್ಪಣೆ ಮಾಡಿದಾಗ ಗುರುಗೋಡಿ ಸೋಮಲಿಂಗ ಆ ಅಮೋಘ ಸಿದ್ಧನಿಗೆ ಆಶೀರ್ವಾದ ಪಟ್ಟ ಏನಂದ್ರೆ ಮರ್ತ್ಯ ಲೋಕದಲ್ಲಿ ನೀನು ಕೀರ್ತಿ ಉಳಿದಿ ಹೀಗೆ ನನ್ನ ಸೇವಾದ ಸಲುವಾಗಿ ಒಂದು ಪತ್ರಿ ಸಲುವಾಗಿ ಪಾದ ಕಟ್ಕೊಂಡಿದ್ದೀರ ನೀನು ಗುಡಿ ಮುಂದೆ ಪಾದ ಗಟ್ಟಿಯಾಗಿರ್ಲಿ ಚಂಡು ಪರ್ಲಕ್ಕೆ ಆಗಿ ಮೇಲಿ ಖಂಡ ನೀನು ಗುಡಿ ಮುಂದೆ ಮಾಲಗ ಬಾಗಲಿ ಅಂತೇಳಿ ಗುರುಗೋರಿ ಸೋಮಲಿಂಗ ಆಶೀರ್ವಾದ ಅದೇ ಪ್ರಕಾರ ನಮ್ಮ 1700 ಮಠಮನೆಯಲ್ಲಿ ಚಂಡ ಪಲ್ಲಕ್ಕಿ ಆಗಿ ಮೇರಿತದ ಗಂಡ ಮಲಗಂಬಾಗ್ಯದ ಪಾದಗಟ್ಟಿಯಾಗ್ಯದ ಮನೆಗೆ ಮಾಳಿಗ್ರಾಯನ ಮಠದಾಗೂ ಚಂಡ ಪಲ್ಲಕ್ಕಿ ಆಗಿ ಮೇರಿತದ ಗುಡಿ ಒಂದು ಮಲಗಂಬದ ಪಾದಗಟ್ಟಿನೂ ಅದ ನಮ್ಮ ಅಮಾವಾಸ್ಯ ಕೀರ್ತಿ ಮಾಡಿ ಇಂತದ ನೀವ ಉಳಿಸಿಕೊಂಡ
ನೀವೇನ್ ನಮ್ಮನ್ನು ನೋಡಿ ಮಾಡ್ತೀರೋ ಯಾ ನಿಮ್ಮಲ್ಲಿ ನಿಮ್ಮಲ್ಲಿ ಏನು ಏನಪ್ಪ ಈಗೇನ್ ನಮ್ಮ 1700 ಮಟ್ಟ ಮನೆ ಒಳಗೆ ಚಂದ ಪಲ್ಲಕ್ಕಿಯಾಗಿ ಬರೀತದ ಸೋಮಲಿಂಗನ ಆಶೀರ್ವಾದದ ಗುಡಿ ಮುಂದೆ ಮಲಗಂಬದ ದಾಂಡ ಮಲಗಂಬಗ್ಯದ ಸೋಮಲಿಂಗನ ಆಶೀರ್ವಾದದ ಆ ಪಾದಿನ ಗುರುತು ಪಾದ ಗಟ್ಟಿಯಾಗ್ಯದ ಇದು ಗುರುವಿನ ಸೋಮಲಿಂಗನ ಆಶೀರ್ವಾದ ಅದೇ ರೀತಿ ನಿಮ್ಮ ಮಟ್ಟದ ಮುಂದಾದರೂ ಕೂಡ ಮಲಗಂಬೋದ ಪಲ್ಲಕ್ಕಿಯಾಗ ಮೂರ್ತಿ ಮೆರೀತದ ಗುಡಿ ಮುಂದೆ ಪಾದ ನೀವೇ ನಮ್ಮವ್ರದ್ದು ನೋಡಿ ಮಾಡ್ತಿರೋ ಯಾ ನಿಮ್ಮಲ್ಲಿ ಇಂತ ನೀಲ ಯಾವ ಸಿದ್ಧ ಮಾಡ್ಯಾನ ಇದು ಬಂದು ಹೇಳಿ ಶಬಾಷ ಅನಿಸ್ಕೊಂಡು ಹೋಗಿದಿ ಸಾಕು ಹಾ ಅದಕ್ಕೆ ಹಿರಿಯರು ಹೇಳ್ತಾರೆ ಎಳಕಿರ್ತಕ್ಕೆ ಸುಳುಕು ತಿಳ್ಕೊ ಬಹಳ ಮಂದಿ ನೋಡಿ ನಿಮ್ಮ ತವ್ರ ಬಾಯಿ ಬಡ್ತಾರ ಕಿಶೆದಾಗ ಹಾಕೊಂಡು ತಿರುಗು ಮಗ ಇದ್ದಾನೆ ಬಾಯಿ ಶೇಖಂದಾಗ ಬಂದ್ ಮಾಡ ಹೌದ ನಿಮ್ಮ ಗುರುವೇನ್ ಹಿಡಿದು ಅವ ಇರ್ತಾನ ಮಿಡಿನಾಗರ ಹಾವ ಅಂತ ಅರ್ಥಾಳ ಕನ್ವೆ ಮಿಡಿನಾಗರ ಹಾವ ಹಾವೇನ ಹಲ್ಲಿಕ್ಕಿತ್ತು ಮಗನ ಕಡ್ಬಿಡು ಕಡ್ಬಿಡು ಹಿಂಗ್ ಮಾಡಿ ಹೊಡೆದ್ರು ಹಾವ ನಾ ಹೇಳಿದಂಗ ಆಡ ನಿಮಗ ಆಡಿಸೋ ಮಗ ಇದ್ನ ಅಲಗರ್ಜಿಯಿಂದ ನೀ ಯಾರ ನದಿಗಿರಿ ಹತ್ತದಂಗ ನಮ್ಮ ನದಿಗಿನ ಹತ್ತಿಲ್ ಇನ್ನ ಇನ್ನೊಂದು ಪ್ರಶ್ನೆಯನ್ನಪ್ಪ ಚಂದಾಗಿ ಡೆಲ್ಲಿ ಸುಲ್ತಾನ ಬಾಷಾನ ಪಟ್ಟಣದಲ್ಲಿ ಒಡ್ಡಿ ಒಳಗ ಶಿವಸ್ಥಾನ ಇತ್ತು ಅದ್ರ ಮ್ಯಾಗ ಶಿಲೇದ ಲಿಪಿ ಇತ್ತು ಏನಂದ್ರಿ ಅದು ಜಗ್ಗಪ್ಪ ಮಾಳಪ್ಪನಿಗೆ ಸ್ವಧ್ಯರ್ಣ ಆಗಬೇಕು ಅಂತ ಹೇಳಿ ಬರ್ದಿ ಹೌದಾ ಯಾವಾಗ ಸೋಮರಾಯ ಡೆಲ್ಲಿ ಸುಲ್ತಾನ್ ಬಾಷಾನ ಪಟ್ಟಣಕ್ಕೆ ಹೋಗಿ ಸೌತ್ ಪಾಲ ಕದನ ಸವನ ಮಾಡಿ ಆ ಶಿವಸ್ಥಾನ ಪಡ್ಕೊಂಡ ಅದ್ರ ಮ್ಯಾಗ ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲಿತ್ತು ಅವರಿಗೆ ಬರಬೇಕಾಯ್ತು ಅವರು ಕೈವಾಸ ಆಯ್ತು ಅದೇ ಶಿವಸ್ಥಾನ ತಂದ ಜಕ್ಕಪ್ಪ ಮಾಳಪ್ಪ ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಉಮ್ರಜ್ ಗ್ರಾಮದಲ್ಲಿ ಅಡವಿ ಹರಿಯಾಣದಲ್ಲಿ ಆ ನೆಲ್ಲ ಭೂಯಾರ ತಗದ ಕಲ್ಲಿನ ಮನೆ ಕಲ್ಲಿನ ಬಾಗಲ ಕಲ್ಲಿನ ಕೀಲಿ ಈಗ ನಾವು ಕುಣಸೂ ಬಾಗಲು ಬೇರೆ ಅದು ಮನೀನೂ ಬೇರೆ ಅವರು ಶರಣ ಏನಾದ್ರು ನೀನು ನೋಡ್ಲಿಕ್ಕೆ ಸಿಗ್ತದ ಹೋಗು ಹೌದು ಕಲ್ಲಿನ ಮನೆ ಕಲ್ಲಿನ ಬಾಗಲ ಕಲ್ಲಿನ ಕೀಲಿ ಅಂತ ಸ್ಥಳದಲ್ಲಿ ತಂದಿಟ್ರು ಎಟ್ಟ ಮೇಲತ್ತು ಮಾಳಿಂಗರಾಯಿಗೆ ಒಂದು ಸಮಯ ಬಂದಾಗ ಆ ಕಲ್ಲಿನ ಮನೆ ಒಳಗೆ ಶಿವಸ್ಥಾನ ಮಾಳಿಂಗರಾಯ ತನ್ನ ಕೈವಾಸ ಮಾಡ್ಕೊಂಡು ತಗೊಂಡು ಹೋಗ್ಯಾನ ಈ ಮಾತು ಸತ್ಯ ಆದ್ರೂ ನಂದೇನು ಮಾತನ ಅಂತ ಕೇಳಿದ್ರ ಏನ್ರಿ ಆ ಡೆಲ್ಲಿ ಸುಲ್ತಾನ್ ಬಾಷಾನ ಪಟ್ಟಣದೊಳಗೆ ಒಟ್ಟಿ ಮಾಲದ ಶಿವಸ್ಥಾನ ಇಳಿಬೇಕಾದ್ರ ಮೂಲತ್ವವಾಗಿ ಆ ಸುಲ್ತಾನ್ ಬಾಷಾನ ಹಿಂದಿನ ಜನ್ಮದ ಋಣಾನುಬಂಧ ಏನಿತ್ತು ಶಿವಸ್ಥಾನ ಅವನಲ್ಲಿ ಇಳಿಬೇಕಾದ ಹಾಲು ಮತ್ತದ ಸಂಪ್ರದಾಯ ಜಗತ್ತಿನ ತುಂಬಾ ಇಟ್ಟು ತೊಡೆದಿತ್ತದ ಯಾಕೆ ಅಲ್ಲೇ ಇಳಿದಿಲ್ಲ ನಿಮ್ಮಲ್ಲಿ ಯಾಕೆ ಇಳಿದಿಲ್ಲ ಅಲ್ಲೇ ಯಾಕೆ ಇಳಿತು ಆ ಶಿವಸ್ಥಾನದ ಹಿಂದಿನ ಮೊದಲ ಸುಲ್ತಾನ್ ಬಾಷಾಂದು ಋಣ ಅನುಬಂಧ ಏನಿತ್ತು ಅಲ್ಲಿ ಇಳಿಬೇಕಾದ ಕಾರಣ ಏನು ಕಾರಣ ಬೇಕಲ್ಲ ಹಾಲು ಮತ್ತದ ಸಮಾಜ ದೊಡ್ಡದಿತ್ತು ಕರೆ ಅಲ್ಲಿ ನಿಂತಿದ್ದು ನಿಮ್ಮ ಕೈವಾಸ ಆಗಿದೆ ಹೌದ ಇಲ್ಲಿ ನಿಂತಿ ಕಡಿದು ಜಗತ್ತಿನಲ್ಲಿ ಪ್ರಬಲ ಆಗ್ಯದ ಆದ್ರೂ ಅಲ್ಲಿ ಇಳಿಬೇಕಾದ್ರ ಮೂಲತ್ವವಾಗಿ ಕಾರಣ ಏನಿತ್ತು ಏನು ಹಿಂದಿನ ಜನ್ಮದ ಋಣ ಅನುಬಂಧಿತ್ತು ಇದು ಎರಡನೇದು ಎರಡನೇದು ಸರಿ ಕೆಟ್ಟುವ ಮಕ್ಕೊಂಡಿದೆ ಏನೇಕ್ ಮಾಡಲಿ ಬಿಡು ಇನ್ನ ಇನ್ನೊಂದು ಪ್ರಶ್ನೆಯನ್ನ ಇನ್ನೊಂದು ಒಂದು ಚಾಲ ಹಾಡಿ ಆಮೇಲೆ ಕೇಳಿ ಹೌದೇ ಹೌದು